ಏಪ್ರಿಲಿಯ ಕಂಪನಿಯು ತನ್ನ ಹೊಸ 160cc ಮ್ಯಾಕ್ಸಿ ಸ್ಕೂಟರ್ ಅನ್ನು ದೆಹಲಿಯಲ್ಲಿ ನಡೆಯುತ್ತಿರುವ 2020 ಆಟೋ ಎಕ್ಸ್ಪೋದಲ್ಲಿ ಅನಾವರಣಗೊಳಿಸಿದೆ. ಈ ಸ್ಕೂಟರ್ ಸದ್ಯದಲ್ಲೇ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾಗಲಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ನಂತರ ಏಪ್ರಿಲಿಯ SXR ಸ್ಕೂಟರ್ ಸುಜುಕಿ ಬರ್ಮನ್ ಸ್ಟ್ರಿಟ್ ಸ್ಕೂಟರ್ಗೆ ಪೈಪೋಟಿ ನೀಡಲಿದೆ. SXR 160 ಸ್ಕೂಟರ್ ಇಟಲಿ ಮೂಲದ ಏಪ್ರಿಲಿಯ ಕಂಪನಿಯು ಭಾರತದಲ್ಲಿ ಬಿಡುಗಡೆಗೊಳಿಸುತ್ತಿರುವ ಮೊದಲ ಮ್ಯಾಕ್ಸಿ ಸ್ಕೂಟರ್ ಆಗಿದೆ. ಹೊಸ ಏಪ್ರಿಲಿಯ SXR 160 ಮ್ಯಾಕ್ಸಿ ಸ್ಕೂಟರ್ ಹಲವಾರು ಫೀಚರ್ ಎಕ್ವಿಪ್ಮೆಂಟ್ಗಳ ಜೊತೆಗೆ ಬೋಲ್ಡ್ ಹಾಗೂ ಸ್ಟ್ರೈಕಿಂಗ್ ಡಿಸೈನ್ ಅನ್ನು ಹೊಂದಿದೆ. SXR 160 ಸ್ಕೂಟರ್ ಮುಂಭಾಗದ ಏಪ್ರನ್ ನಲ್ಲಿ ಡ್ಯುಯಲ್ ಹೆಡ್ ಲ್ಯಾಂಪ್ ಗಳನ್ನು ಅಳವಡಿಸಲಾಗಿದೆ. ಈ ಡ್ಯುಯಲ್ ಹೆಡ್ ಲ್ಯಾಂಪ್ ಗಳಿಗೆ ಎಲ್ಇಡಿ ಡಿಆರ್ ಗಳನ್ನು ಜೋಡಿಸಲಾಗಿದೆ. ಮುಂಭಾಗದಲ್ಲಿರುವ ದೊಡ್ಡ ಗಾತ್ರದ ವಿಂಡ್ ಸ್ಕ್ರೀನ್ ಡ್ಯುಯಲ್ ಟೋನ್ ರೆಡ್ ಹಾಗೂ ಬ್ಲಾಕ್ ಬಣ್ಣವನ್ನು ಹೊಂದಿದ್ದು ಈ ಸ್ಕೂಟರಿಗೆ ಸ್ಪೋರ್ಟಿ ಲುಕ್ ನೀಡುತ್ತದೆ. ಈ ಸ್ಕೂಟರಿನ ಸೈಡ್ ಹಾಗೂ ಹಿಂಭಾಗದಲ್ಲಿರುವ ಸ್ಟೈಲಿಶ್ ಲುಕ್ ನ ಬಾಡಿ ಗ್ರಾಫಿಕ್ಸ್ ಹಾಗೂ ಡಿಸೈನ್ ಗಳು ಈ ಸ್ಕೂಟರಿಗೆ ಸ್ಪೋರ್ಟಿ ಲುಕ್ ನೀಡುತ್ತವೆ. ಸ್ಕೂಟರ್ ಸವಾರ ಹಾಗೂ ಹಿಂಬದಿಯ ಪ್ರಯಾಣಿಕರಿಗಾಗಿ ಆರಾಮದಾಯಕವಾಗಿರುವ ಸೀಟ್ ಗಳನ್ನು ನೀಡಲಾಗಿದೆ. ಏಪ್ರಿಲಿಯಾದ ಈ ಸ್ಕೂಟರ್ ಹಲವಾರು ಫೀಚರ್ ಹಾಗೂ ಎಕ್ವಿಪ್ಮೆಂಟ್ ಗಳನ್ನು ಹೊಂದಿದೆ. ಇವುಗಳಲ್ಲಿ ಸ್ಟೈಲಿಶ್ ಅಲಾಯ್ ವೀಲ್, ಡಿಸ್ಕ್ ಬ್ರೇಕ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ದೊಡ್ಡದಾದ ಅಂಡರ್ ಸೀಟ್ ಸ್ಟೋರೇಜ್ ಗಳು ಸೇರಿವೆ. ಏಪ್ರಿಲಿಯ ಕಂಪನಿಯು ಈ ಮ್ಯಾಕ್ಸಿ ಸ್ಕೂಟರ್ ಉತ್ಪಾದಿಸುವ ಪವರ್ ಅಂಕಿಅಂಶಗಳ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ. ಅನಾವರಣಗೊಳಿಸುವ ಸಮಯದಲ್ಲಿ ಏಪ್ರಿಲಿಯ ಕಂಪನಿಯು ಈ ಸ್ಕೂಟರಿನ ಬುಕ್ಕಿಂಗ್ ಅನ್ನು ಈ ವರ್ಷದ ಆಗಸ್ಟ್ ನಲ್ಲಿ ಆರಂಭಿಸುವುದಾಗಿ ತಿಳಿಸಿದೆ. ಈ ಸ್ಕೂಟರ್ ಈ ವರ್ಷದ ಕೊನೆಯಲ್ಲಿ ಬಿಡುಗಡೆಯಾಗಲಿದೆ. ಮತ್ತಷ್ಟು ಆಟೋಮೊಬೈಲ್ ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.